ಆತ್ಮೀಯ ಮಲ್ಲೂರಿನ ನನ್ನ ಆತ್ಮೀಯ ಬಂಧುಗಳೇ, ವೇದಿಕೆಯಲ್ಲಿ ಹಾಸ್ಯರಾಗಿರುವಂತಹ ಎಲ್ಲ ಗೌರವಾನ್ವಿತ ಸಜ್ಜನ ಬಂಧುಗಳೇ, ಸಭಾಂಗಣದಲ್ಲಿ ಹಾಸ್ಯರಾಗಿರುವಂತಹ ಎಲ್ಲ ನನ್ನ ಮಲ್ಲೂರಿನ ಪ್ರೀತಿಯ ಬಂಧುಗಳೇ, ನೂತನ ಶಾಲಾ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಇಟ್ಟುಕೊಂಡಿದ್ದೀರಿ, ಬಹಳ ಸಂತೋಷ ನನಗೆ. ಯಾಕೆಂತಂದರೆ ಮಾನವ ಮನುಷ್ಯನಾಗಿ ಹುಟ್ಟುವಾಗ ನಾವೇನು ಅಪ್ಲಿಕೇಶನ್ ಕೊಟ್ಟು ನಾನು ಹಿಂದೂ ಆಗಬೇಕು, ನಾನು ಮುಸ್ಲಿಮನಾಗಬೇಕು, ನಾನು ಆ ಜಾತಿಯವನಾಗಬೇಕು, ಈ ಜಾತಿಯವನಾಗಬೇಕು ಹೆಚ್ಚು ಹುಟ್ಟಿದ್ದಲ್ಲ. ಈ ಸೃಷ್ಟಿಯಲ್ಲಿ, ಪರಮಾತ್ಮನ ಸೃಷ್ಟಿಯಲ್ಲಿ ನಾವು ನೀವು ಅಲ್ಲ ಅಂತ ಹೇಳ್ತೀರಿ, ನಾವು ದೇವರು ಅಂತ ಹೇಳ್ತೇವೆ. ಇನ್ನೊಂದು ಜಾತಿಯವರು ಬೇರೆ ರೀತಿಯಲ್ಲಿ ಏನು ಬೇರೆ ಬೇರೆ ಹೆಸರನ್ನು ಇಟ್ಟು ಪರಮಾತ್ಮನನ್ನು ನಿತ್ಯ ಪ್ರಾರ್ಥನೆ ಮಾಡ್ತೇವೆ. ಅಂತೂ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ, ಅದನ್ನು ನಾವು ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾ ಇದ್ದೇವೆ. ನಾನೊಂದು ಕವಿ ಹೇಳಿದ ಮಾತನ್ನು ಹೇಳ್ತೇನೆ, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯ ಶೂದ್ರನೇ ಆಗು, ಶ್ರಮದಿ ಗಡಿಸಿ ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಹೇಳಿದ್ದಾನೆ ಆ ಕವಿ. ಅಂದರೆ ನಾವೆಲ್ಲರೂ ಮಾನವರಾದರೂ ಕೂಡ ನಮ್ಮಲ್ಲಿ ಆ ಒಂದು ಬಾಂಧವತ್ವ, ಪ್ರೀತಿ, ವಿಶ್ವಾಸ ಇದೆಲ್ಲ ಬಹಳ ಮುಖ್ಯ. ಮಾನವನಾಗಿ ಜನಿಸಿದ ನಂತರ ನಮಗೆ ಬೇಕಾದ ಜವಾಬ್ದಾರಿಗಳಿವೆ. ಬಹಳ ಸಂತೋಷ ಏನಂತ ಹೇಳಿದರೆ, ಈ ಈ ಪ್ರದೇಶದ ಬದ್ರಿಯಾ ಜುಮ್ಮಾ ಮಸೀದಿನ ಎಲ್ಲ ನನ್ನ ಮಿತ್ರರು, ನಾನು ಚಿಕ್ಕಂದಿನಲ್ಲಿ ಮಲ್ಲೂರಲ್ಲಿ ಬೆಳೆದವ, ನನ್ನ ತಂದೆಗೆ ಹೋಟೆಲ್ ವ್ಯಾಪಾರ ಇತ್ತು, ಹಾಗಾಗಿ ನಮಗೆಲ್ಲರದ್ದು ಪರಿಚಯ ಕೂಡ ಇತ್ತು. ನಾನು ನನ್ನ ವಿದ್ಯಾಭ್ಯಾಸವನ್ನು ಮಲ್ಲೂರು ಶಾಲೆಯಲ್ಲಿ, ಮತ್ತೆ ಅಮುಂಜೆ ಶಾಲೆಯಲ್ಲಿ, ಮತ್ತೆ ಆಮೇಲೆ ಹೈಸ್ಕೂಲನ್ನು ಗುರುಪುರದಲ್ಲಿ, ಬೋರ್ಡ್ ಹೈಸ್ಕೂಲ್ ಗುರುಪುರ ಅಂತ ಇತ್ತಾಗ, ಆ ಹೈಸ್ಕೂಲಲ್ಲಿ ಮುಗಿಸಿ ಮತ್ತೆ ನಾನು ಕೆನರಾ ಹೈಸ್ಕೂಲಲ್ಲಿ ಪಿ ಯು ಸಿ ಮಾಡಿ, ಮತ್ತೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ನಮ್ಮ ಕರ್ನಾಟಕ ಪಾಲಿಟೆಕ್ನಲ್ಲಿ 1969ಕ್ಕೆ ನನ್ನ ವಿದ್ಯಾಭ್ಯಾಸವನ್ನು ನಾನು ಡಿಪ್ಲೊಮಾನ ಪಡೆದೆ. ಆ ನಂತರ ಇಲ್ಲಿ ನನ್ನ ಮಿತ್ರರೆಲ್ಲ ಈ ಒಂದು ಮುಂದೆ ಕಾಣುತ್ತಿರುವಂತಹ ಭವ್ಯವಾದಂತಹ ಬದ್ರಿಯಾ ಜುಮ್ಮಾ ಮಸೀದಿನ ಒಂದು ಕಟ್ಟಡವನ್ನು ನನ್ನಲ್ಲಿ ಬಹಳ ಪ್ರೀತಿ ವಿಶ್ವಾಸ ಇಟ್ಟು ನನಗೆ ಕೊಟ್ಟರು. ಈ ಕಟ್ಟಡವನ್ನು ಕೂಡ ಕಟ್ಟಿದ್ದು ನನಗೆ ಏನೋ ಅವರ ಮಿತ್ರತ್ವ, ಬಹಳ ಪ್ರೀತಿ ನನ್ನ ಮೇಲೆ ಅವರಿಗೆ. ಆ ಪ್ರೀತಿಯನ್ನು ನಾನು ಇವತ್ತಿನವರೆಗೆ ಉಳಿಸ್ಕೊಂಡು ಬಂದಿದ್ದೇನೆ, ಅದೆಲ್ಲ ನಿಮ್ಮ ಪ್ರೀತಿಯಿಂದಾಗಿ. ಮನುಷ್ಯನಿಗೆ ಯಾವಾಗ ಪ್ರೀತಿ ಇಲ್ವೋ, ನಮ್ಮ ಹೃದಯ ಅಂತ ಇದೆ, ನಾವು ಅದನ್ನೇ ದೇವ ಮಂದಿರ ಅಂತ ಹೇಳ್ತೇವೆ. ಮನುಷ್ಯ ನಾವು ಅಲ್ಲಾನಲ್ಲಿ ಎರಡು ಕೈಯನ್ನು ಹೀಗೆ ಹಿಡಿದು ನಾವು ಪ್ರಾರ್ಥನೆ ಮಾಡ್ತೇವೆ, ಆಗ ಈ ಹೃದಯಕ್ಕೂ ಇದನ್ನು ಆತ್ಮ ಅಂತ ಹೇಳ್ತಾರೆ, ಅವನನ್ನು ಪರಮಾತ್ಮ ಅಂತ ಹೇಳ್ತಾರೆ. ಪರಮ ಅಂದ್ರೆ ಶ್ರೇಷ್ಠ. ಆ ಶ್ರೇಷ್ಠ ಆತ್ಮಕ್ಕೆ ಮತ್ತು ಈ ಆತ್ಮಕ್ಕೆ ಸಂಬಂಧ ಉಂಟು. ಯಾವಾಗ ಮನುಷ್ಯನಿಗೆ ಆ ಸಂಬಂಧದ ಬೆಲೆ ಗೊತ್ತಿಲ್ವೋ, ನಾವು ಮನುಷ್ಯರಾಗಿ ಪ್ರಯೋಜನ ಇಲ್ಲ. ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ. ಧರ್ಮ ಎಲ್ಲ ಧರ್ಮಗಳಲ್ಲೂ ಹೇಳಿದ್ದಾರೆ, ದೇವರನ್ನು ನಂಬಬೇಕು ಅಂತೇಳಿ, ದೇವರ ಮೇಲೆ ವಿಶ್ವಾಸ ಇಡಬೇಕು ಅಂತ ಹೇಳಿದ್ದಾರೆ. ಹೇಗಾದರೂ ಬದುಕಬಹುದು ನಾವು ಭೂಮಿಯಲ್ಲಿ, ಆದರೆ ಮನುಷ್ಯನಾಗಿ ಬದುಕು. ಅದೇ ಹೇಳಿದ್ದು, ಓದಿ ಬ್ರಾಹ್ಮಣನಾಗಂದ್ರೆ ಓದಿ ವಿಚಾರಗಳನ್ನು ತಿಳಿದು ನಮ್ಮ ನಿಮ್ಮ ಮದ್ರಾಸಗಳಲ್ಲೆಲ್ಲ ಇರುವಂತಹ ಗುರುಗಳ ಆದೇಶವನ್ನು ಪಡೆದು, ಆ ಗುರುಗಳಿಂದ ವಿದ್ಯೆಯನ್ನು ಪಡೆದು ನೀನು ಓದಿ ಬ್ರಾಹ್ಮಣನಾಗು ಅಂದರೆ ಪಂಡಿತನಾಗು ಅಂತೇಳಿ. ಜಾತಿಯಲ್ಲಿ ಬ್ರಾಹ್ಮಣ ಅಲ್ಲ, ಪೂಜೆ ಮಾಡುವ ಭಟ್ರಲ್ಲ, ಬ್ರಾಹ್ಮಣ ಅಂದರೆ ಪಂಡಿತನಾಗು ಅಂತೇಳಿ. ಓದಿ ಬ್ರಾಹ್ಮಣನಾಗು, ಖಾದಿ ಕ್ಷತ್ರಿಯನಾಗಂದ್ರೆ ಅರಸರಲ್ಲಿ ರಾಜರಲ್ಲಿ ಮೊದಲು ಒಂದು ಪ್ರದೇಶವನ್ನು ರಕ್ಷಣೆ ಮಾಡಬೇಕಾದ್ರೆ ಸೈನಿಕರು ಬೇಕಿತ್ತು, ಹಾಗೆಲ್ಲವರು ಕ್ಷತ್ರಿಯರು ಅಂತ, ಅವರನ್ನೆಲ್ಲ ಕ್ಷತ್ರಿಯರು ಅಂತ ಕರೆದರು. ಚಾತುರ್ವರ್ಣ ಅಂತ ಹೇಳೋದಕ್ಕೆ ನಾಲ್ಕು ವರ್ಣಗಳು ಅಂತೇಳಿ. ಮತ್ತೆ ವೈಶ್ಯರು ಅಂದರೆ ವ್ಯಾಪಾರಸ್ಥರು, ಶೂದ್ರರು ಅಂದರೆ ಬೇರೆ ಬೇರೆ ಕೆಲಸಗಳನ್ನು ಮಾಡುವರು ಅಂತ ಮಾಡಿತು, ಚಾತುರ್ವರ್ಣ ಅಂತ ಇದಕ್ಕೆ ಹೆಸರು. ಇದರಲ್ಲಿ ಬೇರೆ ಬೇರೆ ಜಾತಿಗಳಲ್ಲಿ ಇದ್ದಾರೆ, ಅದರಲ್ಲಿ ಸೇರಿದ್ದಾರೆ. ಆದರೆ ಕೊನೆಗೆ ಹೇಳಿದಾನೆ, ಏನು ಬೇಕಾದರೂ ಆಗು ನೀನು, ಮೊದಲು ಮಾನವನಾಗು ಅಂತೇಳಿ. ಆ ಮಾನವ ಅಂತ ಹೇಳಿದರೆ ಮನುಷ್ಯನ ಗುಣಗಳನ್ನು, ಪ್ರೀತಿ ವಿಶ್ವಾಸಗಳನ್ನು ಬೆಳೆಸಿದರೆ ಮಾತ್ರ ಅವ ಮನುಷ್ಯ. ಹೇಗೋ ಏನೋ ಮಾತಾಡಿಕೊಂಡು ಯಾರ ಮನಸ್ಸಿಗೆ ನೋವು ಮಾಡಿಕೊಂಡು, ಇದು ಮನುಷ್ಯತ್ವ ಅಲ್ಲ. ನಾವು ಪ್ರೀತಿಯಿಂದ ಮಾತಾಡಿದಾಗ ಕಲ್ಲು ಕೂಡ ಕರಗ್ತದಂತೆ. ಹಾಗಾಗಿ ನಮ್ಮ ಮಿತ್ರತ್ವ, ನಮ್ಮ ಬಾಂಧವತ್ವ, ನಾನು ಮಲ್ಲೂರಿನಲ್ಲಿ ಹುಟ್ಟಿ ಬೆಳೆದವನಾದ್ದರಿಂದ ಈ ಪ್ರೀತಿಯ ಜನರನ್ನು ಕಾಣ್ತಾ ಇದ್ದೇನೆ. ನಾವು ಚಿಕ್ಕಂದಿನಲ್ಲಿ ನನ್ನ ಕ್ಲಾಸ್ಮೇಟ್ಗಳಲ್ಲಿ ತುಂಬ ಜನ ಇದ್ದರು. ಎ ಸಿ ಪಿ ಭಾವ ಕೂಡ ಅವರು ನಮ್ಮ ಅಮುಂಜೆ ಶಾಲೆಯಲ್ಲಿ ನಾವು ಒಟ್ಟಿಗೆ ಕಲಿತವರು, ನನಗಿಂತ ಒಂದು ವರ್ಷ ಜೂನಿಯರ್ ಅವರು. ಆದರೆ ಇಲ್ಲೆಲ್ಲ ಇದ್ದರು ನಮ್ಮ ದೊಂಪದ ಇವರು ಮೊಹಮ್ಮದ್, ಮತ್ತು ಇವರೆಲ್ಲ ನನ್ನ ಮಿತ್ರರಲ್ಲಿ ಇಲ್ಲಿ ತುಂಬ ಜನ ಇದ್ದಾರೆ. ಭಾಳ ಸಂತೋಷ. ಯಾಕೆಂತ ಹೇಳಿದರೆ ನಾವೆಲ್ಲ ಬೇರೆ ಬೇರೆ ನೋಡಿ ನಾವು ಕಲಿತೇವೆ, ಕಲಿತಾದ ಮೇಲೆ ಹೇಗೆ ಬದುಕುವುದು ಅಂತ ತಿಳಿದೆವು. ಆ ತಿಳಿಯುವಾಗ ಜನರಲ್ಲಿ ಪ್ರೀತಿ ವಿಶ್ವಾಸಗಳಲ್ಲಿ ಮಾತಾಡಿದೆವು. ಅದರಿಂದಾಗಿ ಇವತ್ತು ಮುಸ್ಲಿಂ ಬಂಧುಗಳೆಲ್ಲ ನನ್ನ ಮೇಲೆ ಪ್ರೀತಿ ಇಟ್ಟು ಇವತ್ತಿನ ಒಂದು ಶಿಲಾನ್ಯಾಸ ಕಟ್ಟಡದ ಸಮಾರಂಭಕ್ಕೆ ನನ್ನನ್ನು ಬರಮಾಡಿಸಿಕೊಂಡ್ರು, ನನ್ನನ್ನು ಕರೆದರು, ಆ ಪ್ರೀತಿಯಿಂದ ಮಾತಾಡಿದರು.
ಇದು ಬೇಕು ಮನುಷ್ಯನಿಗೆ. ಯಾವತ್ತೂ ನಾವು ದ್ವೇಷವಂದ ಅಥವಾ ತಿಗಳುವುದರಿಂದ ಏನೇನು ಮಾತಾಡುವುದರಿಂದ ಕಾರ್ಯಸಾಧನೆ ಆಗುವುದಿಲ್ಲ, ಪ್ರೀತಿಯಿಂದ ಎಂಥ ಕೆಲಸವನ್ನು ಮಾಡಬಹುದು ಅಂತ. ಹಾಗಾಗಿ ಆತ್ಮೀಯ ಬಂಧುಗಳೇ, ನಾನು ಹೆಚ್ಚು ಉದ್ದ ಮಾತಾಡುವುದಿಲ್ಲ, ಆದರೆ ಒಂದು ನೆನಪಿಡಿ, ಈ ಶಿಕ್ಷಣ ಅಂತದ್ದು ಬಹಳ ಮುಖ್ಯ. ನಮ್ಮ ದೇಶದ ಜಾಗೃತಿ, ಆ ಒಂದು ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತಾರೆ. ಡಾಕ್ಟರ್ ಅಬ್ದುಲ್ ಕಲಾಂರನ್ನು ನಾನು ಸ್ಮರಿಸುತ್ತೇನೆ ಈ ಸಂದರ್ಭದಲ್ಲಿ. ಯಾಕೆಂದರೆ ಅಂಥ ಒಂದು ಶ್ರೇಷ್ಠ ವ್ಯಕ್ತಿ, ಅವರು ಜಾತಿಯನ್ನು ನೋಡಲಿಲ್ಲ, ಅವರು ದೇಶವನ್ನು ನೋಡಿದರು. ಅವರು ಒಳ್ಳೆ ರೀತಿಯಲ್ಲಿ ಮಾನವನಾಗಿ ಬದುಕುವುದು ಹೇಗೆ ಅಂತ ಜಗತ್ತಿಗೆ ತೋರಿಸಿದಂಥ ಒಂದು ಪುಣ್ಯಾತ್ಮ. ಅಂತಹ ವ್ಯಕ್ತಿಗಳೆಲ್ಲ ಜನಿಸಿದ್ರಿಂದಲೇ ನಾವು ಮನುಷ್ಯರಲ್ಲಿ ವಿಶೇಷತೆಯನ್ನು ಕಾಣುತ್ತಾ ಇದ್ದೇವೆ. ನಾವು ಹೇಗೆ ಬದುಕಬೇಕು, ಯಾವ ರೀತಿ ಇರಬೇಕು, ಇದನ್ನು ಅಂಥ ಒಂದು ನಾಯಕರ ಮೂಲಕ, ಅಂಥ ಒಂದು ಜನಗಳ ಮೂಲಕ ನಾವು ತಿಳಿಬೇಕು. ಅದನ್ನು ನಾವು ಆಗ ಮನುಷ್ಯರಾಗುತ್ತೇವೆ. ನಾವು ಬೇರೆಯವರನ್ನ ನೋಡಿದ್ರೆ ಅಂದ್ರೆ ಜೀವನದಲ್ಲಿ ನಿಕೃಷ್ಟ ಪರಿಸ್ಥಿತಿಯವರು ಇದ್ದಾರೆ. ಇದು ಅಲ್ಲಾನ ನಿಮ್ಮ ಹೇಳಿದಾಗೆ ಪರಮಾತ್ಮರ ಸೃಷ್ಟಿ ಅಂತ ಹೇಳಿದ್ದಾರೆ. ಎತ್ತರ ಈ ಪ್ರದೇಶ, ಈ ಭೂಮಿಯನ್ನ ಒಂದು ವೇಳೆ ನೆಹರು ಮೈದಾನಗೆ ಇಡೀ ಲೆವೆಲೆ ಮಾಡಿ ಬಿಡ್ತಿದ್ರೆ ಪರಮಾತ್ಮ ಸೃಷ್ಟಿ ಮಾಡುವಾಗ ಏನಾಗ್ತಿತ್ತು? ಅವ ಗುಡ್ಡವನ್ನು ಕೊಟ್ಟ, ಅಲ್ಲಿ ಕೂಡ ನೀರು ಕೊಟ್ಟ, ಪಾತಾಳವನ್ನು ಕೊಟ್ಟ, ಕೆಳಗೆ ಕೊಟ್ಟ, ಅಲ್ಲಿ ಕೂಡ ನೀರು ಕೊಟ್ಟ, ಬದುಕಲಿಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡಿದ, ಗಿಡ ಮರಗಳನ್ನ ಬೆಳೆಸಿದ. ಹಾಗಾಗಿ ಇದನ್ನೆಲ್ಲ ನಾವು ತಿಳಿಬೇಕು. ಈ ಜಗತ್ತಿನಲ್ಲಿ ಎತ್ತರ ಇದ್ರೆ ಏನಾಗ್ತದೆ, ನಾವು ನಡ್ಕೊಂಡು ಹೋಗುವಾಗ ಸ್ವಲ್ಪ ಶ್ವಾಸ ಮೇಳಗೆಲ್ಲಿಗೆ ಹೋಗ್ತದೆ, ಸ್ವಲ್ಪ ಕಷ್ಟ ಆಗ್ತದೆ. ಆ ಕಷ್ಟದ ಅನುಭವ ಬಂದಾಗ ಇಷ್ಟ ಪ್ರಾಪ್ತಿ ಆಗಬೇಕಾದ್ರೆ ನಾವು ಕಷ್ಟದಲ್ಲಿ ದುಡಿಬೇಕು. ಹಾಗಾಗಿ ಶಾಲಾ ಗಳೊಂದಿಗೆ ಈ ಭಾರತ ದೇಶದಲ್ಲಿ ಬದುಕುವಂತಹ ಎಲ್ಲ ಗುಣಗಳನ್ನು ಈ ಶಿಕ್ಷಣದ ಮೂಲಕ ಪಡೆಯಲಿ. ಎಲ್ಲ ನಿಮ್ಮ ಸಮಾಜ ಬಂಧುಗಳು ಉತ್ತರೋತ್ತರ ಅಭಿವೃದ್ಧಿ ಸಾಧಿಸಬೇಕಾದರೆ ನಮ್ಮಲ್ಲಿ ಆ ವಿಶೇಷವಾದ ಶಿಕ್ಷಣದ ಅನುಭವಗಳನ್ನು ನಾವು ಪಡಿಬೇಕು. ನಾನು ಇವತ್ತೊಂದು ಏನಾದರೂ ಒಂದು ವ್ಯಕ್ತಿ ಅಂತ ಆಗಿದ್ದರೆ ಇದೆಲ್ಲ ನಾವು ನಮ್ಮಲ್ಲಿ ಸಂಸ್ಕಾರ, ನಮ್ಮಲ್ಲಿ ಆ ಒಂದು ಸ್ವಚ್ಛುದ್ಧ ಮನೋಭಾವನೆ, ಈ ಹೃದಯ ಶುದ್ಧ ಇರಬೇಕಂತೆ. ಹೃದಯ ಶುದ್ಧ ಇದ್ದಾವಾಗ ನೀವು ಏನು ಪ್ರಾರ್ಥಿಸಿದರೂ ದೇವರು ಅದನ್ನು ಕೊಡ್ತಾನೆ. ಹಾಗಾಗಿ ನಮ್ಮ ಪ್ರಾರ್ಥನೆ ಅದನ್ನು ಈಡೇರಬೇಕಾದ್ರೆ ನಾವು ಒಳ್ಳೆ ಜನರಾಗಬೇಕು, ಒಳ್ಳೆ ಮನಸ್ಸು ನಮ್ಮಲ್ಲಿರಬೇಕು. ಇದಾಗಲಿ ಈ ಶಿಕ್ಷಣ ಸಂಸ್ಥೆ ಇಂತಹ ಸಾವಿರಾರು ಮಕ್ಕಳನ್ನು ವಿದ್ಯಾವಂತರನ್ನಾಗಿ, ನಮ್ಮ ದೇಶದ ಬಗ್ಗೆ, ನಮ್ಮ ದೇಹದ ಬಗ್ಗೆ ಮತ್ತು ನಮ್ಮ ದೇವರ ಬಗ್ಗೆ ಚಿಂತನೆಯನ್ನು ಮಾಡಲಿ. ಅವರಿಗೆಲ್ಲ ಶುಭವಾಗಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಒಂದರೆ